ನಿಮ್ಮ ಹತ್ರ ಐ ಟಿ ರಿಟರ್ನ್ಸ್ ಇಲ್ವಾ ಸ್ಯಾಲ್ರಿ ಸ್ಲಿಪ್ ಇಲ್ವಾ ಅಕೌಂಟಿಗೆ ಸ್ಯಾಲ್ರಿ ಕ್ರೆಡಿಟ್ ಆಗ್ತಾ ಇಲ್ವಾ ಹೊಸದಾಗಿ ಕೆಲಸಕ್ಕೆ ಸೇರಿದ್ದೀರಾ ಏನೇ ಇದ್ರು ನಮಗೆ ಕಾಂಟ್ಯಾಕ್ಟ್ ಮಾಡಿ ಯೂಸ್ಡ್ ಕಾರ್ ಲೋನು ಬಿ ಟಿ ಅಂದರೆ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಆಗಿರ್ಬೋದು ಆಲ್ರೆಡಿ ನಿಮ್ಮ ಹತ್ರ ಗಾಡಿ ಇದ್ದು ನೀವು ಲೋನ್ ಕಟ್ತಾ ಇದ್ದೀರಾ ಮತ್ತು ನಿಮಗೆ ಲೋನ್ ಬೇಕು ಆ ಗಾಡಿ ಮೇಲೆ ಆ ಥರ ಲೋನ್ ಇರ್ಬೋದು ಮತ್ತು ನಿಮ್ಮ ಹತ್ರ ಗಾಡಿ ಇದ್ದು ಲೋನ್ ಇಲ್ಲ ಆ ಗಾಡಿ ಮೇಲೆ ಅಂದ್ರೂ ಅದ್ರ ಮೇಲೆ ರೀಫೈನಾನ್ಸ್ ಆಗಿರ್ಬೋದು ಮತ್ತು ಹೊಸ ಗಾಡಿಗೆ ಲೋನ್ ಆಗಿರ್ಬೋದು ಇಲ್ಲ ನೀವು ಬೇರೆ ಯಾರೋ ಡೀಲರ್ ಹತ್ರ ತೊಗೊಳ್ತಾ ಇದ್ದೀರಾ ಇಲ್ಲ ನಿಮ್ಮ ಫ್ರೆಂಡ್ಸ್ ಹತ್ರ ತೊಗೊಳ್ತಾ ಇದ್ದೀರಾ ಯಾವುದೇ ಥರ ಸರ್ವಿಸ್ಗಾದ್ರೂ ನಮ್ಮಲ್ಲಿ ನೀವು ಕಾಲ್ ಮಾಡಿದ್ರೆ ಈಸಿಯಾಗಿ ಲೋನ್ನ ನಾವು ಪ್ರೊವೈಡ್ ಮಾಡಿ ಕೊಡ್ತೀವಿ ನಮ್ಮಲ್ಲಿ ಆರ್ ಟಿ ಓ ವರ್ಕ್ಸ್ ಏನು ಮಾಡ್ತೀವಿ ಅದನ್ನು ನಮ್ಮ ಕಂಪ್ನಿಯಿಂದನೇ ಮಾಡಿಕೊಡ್ತೀವಿ ಬಿ ಟಿ ಮತ್ತು ರಿಫೈನಾನ್ಸ್ ಅಂಥ ಕಸ್ಟಮರ್ಸ್ಗೆ ಬಂದುಬಿಟ್ಟು ಆ ಚಾರ್ಜಸ್ ಏನಾಗುತ್ತೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಚಾರ್ಜ್ ಮಾಡ್ತೀವಿ ಯೂಸ್ ಕಾರ್ ಪರ್ಚೇಸ್ಗೆಲ್ಲ ಏನಾಗುತ್ತೆ ಅದು ರನ್ ಅರೌಂಡ್ ಮಾಡೋದು ಅದೆಲ್ಲ ನಮ್ಮ ಕಡೆಯಿಂದನೇ ಕೆಲಸ ಮಾಡ್ತೀವಿ ಚಾರ್ಜಸ್ ಏನಾಗುತ್ತೆ ಅದೇನು ನಾರ್ಮಲ್ ಚಾರ್ಜಸ್ ಇದೆ ಅದು ಕಸ್ಟಮರ್ಸ್ ಕಡೆಯಿಂದ ಪೇ ಮಾಡಬೇಕಾಗತ್ತೆ ನೀವೇನಾದ್ರು ಫ್ರೀಲ್ಯಾನ್ಸರ್ ಡೀಲರ್ ಆಗಿದ್ದು ಸ್ಟಾರ್ಟಪ್ ಯೂಸ್ಡ್ ಕಾರ್ ಡೀಲರ್ಶಿಪ್ ಓಪನ್ ಮಾಡೋದಿದ್ದು ಏನೇ ಇದ್ರೂ ನಮ್ಮ ಹತ್ರ ಬಂದರೆ ಈಸಿಯಾಗಿ ಫೈನಾನ್ಸ್ ಮಾಡಿಸಿ ಕೊಡ್ತೀವಿ ಕಸ್ಟಮರ್ಸ್ಗೆ ಹೈಸ್ ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಆಗು ಫೇಸ್ಬುಕ್ ಪೇಜ್ಗೆ ನಾನು ನಿಮ್ಮ ಕಿರಣ್ ಗೌಡ ನಾನು ಶೇಕಡ ಒಂದು ಎಪ್ಪತ್ತು ಪರ್ಸೆಂಟ್ ವೀಡಿಯೋಸ್ ಏನು ಮಾಡ್ತೀನಿ ಅದು ಯೂಸ್ಡ್ ಕಾರ್ ವೀಡಿಯೋಸೇ ಆಗಿರುತ್ತೆ ಅದರಲ್ಲಿ ತುಂಬ ಜನ ಕಾರ್ ತಗೊಳ್ಳೋ ಅಂಥದ್ದೇ ಆ್ಯಕ್ಚುಲಿ ಲೋನಲ್ಲಿ ಸೊ ಹೀಗಿರಬೇಕಾದ್ರೆ ಇನ್ನೂ ಸ್ವಲ್ಪ ಜನ ಇದ್ದಾರೆ ಸ್ವಲ್ಪ ಜನ ಹೋಗ್ಬಿಟ್ಟು ಯೂಸ್ ಕಾರ್ ಡೀಲರ್ ಹತ್ರ ತಗೋತಾರೆ ಇನ್ನೂ ಸ್ವಲ್ಪ ಜನ ಬಂದ್ಬಿಟ್ಟು ಮನೆ ಹತ್ರನೇ ಅವ್ರ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಹತ್ರ ಅವರು ಕಾರ್ಗಳನ್ನ ತಗೋತಾರೆ ಸೊ ಅಂಥವ್ರಂತೂ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಯಾವ ಥರ ಲೋನ್ ಮಾಡ್ಸೋದು ಅಂತ ಹೇಳ್ಬಿಟ್ಟು ಸೊ ಲಾಸ್ಟ್ ಎರಡು ವಿಡಿಯೋ ಮಾಡಿದ್ದೆ ನಾನು ಶ್ರೀ ದುರ್ಗಾ ಅಸೋಸಿಯೇಟ್ಸಲ್ಲಿ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ತುಂಬ ಜನ ಲೋನ್ ಕೂಡ ಮಾಡಿಸ್ಕೊಂಡಿದ್ದಾರೆ ಆ್ಯಂಡ್ ಲೋನು ತುಂಬ ಜನ ಆಗದೆ ಇರೋರು ಕೂಡ ಇಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಏನು ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡಿಸ್ಕೊಂಡು ಲೋನ್ ಮಾಡಿಸ್ಕೊಂಡು ಖುಷಿಯಾಗಿ ಇಲ್ಲಿಂದ ಹೋಗಿದ್ದಾರೆ ಸೊ ಇವತ್ತು ಮತ್ತೊಮ್ಮೆ ನಾನು ಶ್ರೀ ದುರ್ಗಾ ಅಸೋಸಿಯೇಟ್ಸ್ಗೆ ಬಂದಿದ್ದೀನಿ ಇನ್ನಷ್ಟು ಏನು ನಿಮ್ಮ ತಲೆಯಲ್ಲಿ ಪ್ರಶ್ನೆ ಇತ್ತು ಲೋನ್ ಬಗ್ಗೆ ಅದಕ್ಕೆ ಉತ್ತರ ಕೊಡಿಸೋದಕ್ಕೆ ಅಂತ ಹೇಳಿಬಿಟ್ಟು ಬನ್ನಿ ಆಗಿದ್ರೆ ತಡ ಮಾಡಿದೆ ಇವತ್ತಿಗೆ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ನಮ್ಮ ಜೊತೆಗೆ ಶ್ರೀ ದುರ್ಗಾ ಅಸೋಸಿಯೇಟ್ಸ್ನ ಪ್ರೊಪ್ರೇಟರ್ ಆಗಿರುವಂತಹ ಮಂಜುಳಾ ಮೇಡಮ್ ಇದ್ದಾರೆ ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಇವತ್ತಿನ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ಶುರು ಮಾಡೋಣ ಮ್ಯಾಮ್ ತಿಳಿಸ್ಕೊಡಿ ಲಾಸ್ಟ್ ವೀಡಿಯೋ ರೆಸ್ಪಾನ್ಸ್ ಎಲ್ಲ ಆ ಥರ ಆಯಿತು ಮ್ಯಾಮ್ ಚೆನ್ನಾಗಿ ಬಂತು ಒಳ್ಳೆ ಕಸ್ಟಮರ್ಸ್ ಕಾಲ್ ಮಾಡಿದ್ರು ನಾವು ಅವ್ರಿಗೆ ಸರ್ವಿಸ್ ಕೊಟ್ವಿ ದೆ ವೆರ್ ಹ್ಯಾಪಿ ವೆನ್ ದಾವ್ ಟೇಕನ್ ಅ ಲೋನ್ ಮ್ಯಾಮ್ ಇವಾಗ ಯೂಸ್ಡ್ ಕಾರ್ ಫಂಡಿಂಗ್ ಪ್ರೊಸೆಸ್ ಯಾವ ಥರ ಇರುತ್ತೆ ಯಾವ ಥರ ನೀವು ಪ್ರೊಸೆಸ್ ಯಾವ ಥರ ಇರುತ್ತೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಮ್ಯಾಮ್ ಯೂಸ್ಡ್ ಕಾರಲ್ಲಿ ಅಂದರೆ ನಮ್ಮ ಹತ್ರ ಫೋರ್ ಟೈಪ್ಸ್ ಆಫ್ ಲೋನ್ಸ್ ಅನ್ನೋದಿರುತ್ತೆ ಫಸ್ಟ್ ಒನ್ ಬಂದುಬಿಟ್ಟು ಪ ಪರ್ಚೇಸ್ ಆಫ್ ವೆಹಿಕಲ್ ಮಾಡ್ತೀವಿ ಅಂದರೆ ಇವಾಗ ನೀವು ಯಾವ್ದಾದ್ರು ಡೀಲರ್ಶಿಪ್ಪಿಂದ ಪರ್ಚೇಸ್ ಮಾಡ್ತಾ ಇದ್ದೀರಾ ಇಲ್ಲ ನಿಮಗೆ ಫ್ರೆಂಡ್ಸ್ಗಳ ಕಡೆಯಿಂದ ಗಾಡಿ ನೋಡ್ತೀರಾ ಅವ್ರದ್ದು ಇಷ್ಟ ಆಗುತ್ತೆ ಅಲ್ಲಿಂದ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂಥ ಗಾಡಿಗಳಿಗೆಲ್ಲೂ ನಾವು ಲೋನ್ ಮಾಡ್ತೀವಿ ಎರಡನೇದು ಇನ್ನೊಂದು ಏನಂದರೆ ಈಗ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಅನ್ನೋ ಥರ ಆಲ್ರೆಡಿ ನಿಮ್ಮ ಹತ್ರ ಇದೆ ಲೋನ್ ಕಟ್ತಾ ಇದ್ದೀರಾ ಈಗ ನಿಮಗೆ ಇನ್ನೊಂದು ಸ್ವಲ್ಪ ನಿಮಗೆ ಫಂಡ್ಸ್ ಬೇಕಾಗತ್ತೆ ಅಂಥ ಮೂಮೆಂಟಲ್ಲೂ ಅದು ಒಂದು ವರ್ಷ ನೀವು ಇ ಎಮ್ ಐ ಕ್ಲಿಯರಾಗಿ ಕಟ್ಟಿದರೆ ಅದನ್ನು ನಾವು ಮತ್ತೆ ಟಾಪಪ್ ಅಂತ ಮಾಡಿ ಒನ್ ಫಿಫ್ಟಿ ಟು ಟು ಹಂಡ್ರೆಡ್ ಪರ್ಸೆಂಟ್ ಆನ್ ವ್ಯಾಲ್ಯೂಯೇಷನ್ ಫಂಡ್ ಮಾಡ್ತೀವಿ ಅದರಲ್ಲಿ ಬಂದು ಹಳೆಯದು ಏನು ಲೋನ್ ಇದೆ ಅದನ್ನು ಕ್ಲೋಸ್ ಮಾಡ್ತೀವಿ ಫ್ರೆಶ್ಲಿ ಇನ್ನೊಂದು ಬ್ಯಾಂಕಿಂದ ಲೋನ್ ಸ್ಟಾರ್ಟಪ್ ಆಗೋ ಥರ ಮಾಡಿಕೊಡ್ತೀವಿ ಮೂರನೇದು ಬಂದು ರೀಫೈನಾನ್ಸ್ ಅನ್ನೋ ಥರ ಈಗ ನಿಮ್ಮ ಹತ್ರ ಗಾಡಿ ಇದೆ ನಿಮ್ಮ ಹತ್ರ ಅದು ಗಾಡಿ ಮೇಲೆ ಲೋನ್ ಏನೂ ಇಲ್ಲ ನಿಮಗೇನು ಅರ್ಜೆಂಟ್ ದುಡ್ಡು ಬೇಕಿರತ್ತೆ ಪರ್ಸ್ನಲ್ ಲೋನ್ ಮಾಡಿಸ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಐ ಟಿ ರಿಟರ್ನ್ಸ್ ಇರೋದಿಲ್ಲ ಅಂಥ ಮೂಮೆಂಟಲ್ಲೂ ಆ ಗಾಡಿ ಮೇಲೆ ನಾವು ಲೋನ್ ಮಾಡಿ ಕೊಡ್ತೀವಿ ಓಕೆ ಮತ್ತೆ ನ್ಯೂ ಕಾರ್ಗೂ ಲೋನ್ ಮಾಡಿ ಕೊಡ್ತೀವಿ ನ್ಯೂ ಕಾರ್ಗೆ ಆನ್ ರೋಡ್ ನೈಂಟಿ ಪರ್ಸೆಂಟ್ ಫಂಡಿಂಗ್ ಇರುತ್ತೆ ಈ ಅಂತ ಹೇಳಿದ್ರೆ ಏನು ಮಾಡಬೇಕು ಅವರು ಅಂತ ಹೇಳ್ಬಿಟ್ಟು ಈಗ ಕಸ್ಟಮರ್ ಫಸ್ಟು ನಮಗೆ ಕಾಲ್ ಮಾಡಲಿ ಮತ್ತೆ ಅವ್ರ ನೀಡ್ಫುಲ್ ಏನಿದೆ ಅವ್ರ ಹತ್ರ ಯಾವ ಥರ ಡಾಕ್ಯುಮೆಂಟ್ಸ್ ಇದೆ ಅವರು ಯಾವ ಥರ ವರ್ಕಿಂಗಾ ಸೆಲ್ಫ್ ಎಂಪ್ಲಾಯ್ಡಾ ಅಥವಾ ಅಗ್ರಿಕಲ್ಚರಿಸ್ಟಾ ಅಥವಾ ಹಳ್ಳಿನಲ್ಲಿದ್ದಾರೆ ಏನೂ ಇಲ್ಲ ಆ ಥರ ಏನಾದರೂ ಇದೆಯಾ ಆ ಥರ ಎಲ್ಲ ಇದ್ರೂ ಅವ್ರು ನಮಗೆ ಕಾಲ್ ಮಾಡಿದ್ರೆ ಅವ್ರ ಪ್ರೊಫೈಲ್ನ ಅವರು ಕ್ಲೀನಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ನಾವು ಅವ್ರಿಗೆ ಒಳ್ಳೆ ಸ ಅದು ಯಾವ ಥರ ಮಾಡ್ಬೋದು ಆ ಥರ ಮಾಡಿ ಕೊಡ್ತೀವಿ ಎಕ್ಸಾಂಪಲ್ ಇವಾಗ ಅವರು ಸ್ಯಾಲ್ರಿಡ್ ಆಗಿದ್ರೆ ಅವ್ರ ಹತ್ರ ಸ್ಯಾಲ್ರಿ ಸ್ಲಿಪ್ ಆ ಹೌದು ಈಗ ಸ್ಯಾಲ್ರಿಡ್ ಆಗಿದ್ರೆ ಸ್ಯಾಲ್ರೀಡ್ ಎಕ್ಸ್ಪ್ಲೈನ್ ಯು ಆಲ್ ದ ಕ್ಯಾಟಗರೀಸ್ ಆಫ್ ದಿಸ್ ಯಾವ ಥರ ಅಂತ ಈಗ ಸ್ಯಾಲ್ರಿಡ್ ಆಗಿದ್ರೆ ಅವ್ರ ಹತ್ರ ಪೇ ಸ್ಲಿಪ್ ಬ್ಯಾಂಕ್ಗೆ ಸ್ಯಾಲ್ರಿ ಕ್ರೆಡಿಟ್ ಆಗ್ತಾ ಇರಬೇಕು ಇಲ್ಲ ಅವ್ರ ಹತ್ರ ಸ್ಯಾಲ್ರಿ ಕ್ರೆಡಿಟ್ ಆಗ್ತಿಲ್ಲ ನಂತರ ಪೇ ಸ್ಲಿಪ್ ಬರ್ತಾ ಇಲ್ಲ ಸ್ವಂತ ಮನೇಲಿ ಇದ್ದೀನಿ ನಾನು ಅಂತ ಹೇಳಿದ್ರೆ ಅಕಾರ್ಡಿಂಗ್ ಟು ದಟ್ನು ಮಾಡ್ಬೋದು ಇಲ್ಲ ನಂತರ ಪೇ ಸ್ಲಿಪ್ ಇಲ್ಲ ಅಕೌಂಟಿಗೆ ಸ್ಯಾಲ್ರಿ ಕ್ರೆಡಿಟ್ ಆಗ್ತಾ ಇದೆ ಅಂದರೆ ಅದಕ್ಕೆ ಬೇರೆ ಒಂದು ಎಲಿಜಿಬಲ್ ಡಾಕ್ಯುಮೆಂಟ್ ಏನಿದೆ ಅದನ್ನು ಕಲೆಕ್ಟ್ ಮಾಡಿಕೊಂಡು ವಿ ಕ್ಯಾನ್ ಪ್ರೋಸೆಸ್ ದ ಫೈಲ್ ಓಕೆ ಸೆಲ್ಫ್ ಎಂಪ್ಲಾಯ್ಸ್ಗೆ ಈಗ ಐ ಟಿ ರಿಟರ್ನ್ಸ್ ಎಲ್ಲರ ಹತ್ರ ಇರೋದಿಲ್ಲ ಇನ್ ದಟ್ ಮೂಮೆಂಟ್ ಇಫ್ ದೇ ವುಡ್ ಆಫ್ ಡನ್ ಎ ಜಿ ಎಸ್ ಟಿ ಜಿ ಎಸ್ ಟಿ ಇದೆ ಅಂದರೆ ಬೇಸ್ಡ್ ಆನ್ ಜಿ ಎಸ್ ಟಿ ಮತ್ತು ಸ್ವಂತ ಮನೆಯದು ಏನಿದೆ ತಗೊಂಡು ಅದನ್ನು ಮಾಡ್ಬೋದು ಅಂದರೆ ಕೆ ಇ ಬಿ ಬಿಲ್ ಬೇಕಾಗಿಗುತ್ತೆ ನಮ್ಗೆ ಅಷ್ಟೇ ಬೇರೆ ಏನು ವಜಿನಲ್ ಡಾಕ್ಯುಮೆಂಟ್ಸ್ ಆ ಥರ ಎಲ್ಲ ಏನೂ ತೊಗೊಳೋದಿಲ್ಲ ಕೆ ಇ ಬಿಲ್ ತಗೊಂಡು ಮಾಡಿಕೊಡ್ತೀವಿ ಇಲ್ಲ ಅಗ್ರಿಕಲ್ಚರಿಸ್ಟ್ ಆಗಿದ್ದಾರೆ ಅವ್ರಿಗೆ ಲೋನ್ ಬೇಕು ಅನ್ನೋಗಿದ್ರೆ ಜಮೀನ್ದು ಪಾಣಿ ಜಮೀನು ಪಾಣಿ ಅಗ್ರಿಕಲ್ಚರಿಸ್ಟೇ ಸ್ವಂತ ಮನೆ ಇದ್ದೇ ಇರತ್ತೆ ಕೆ ಇ ಬಿ ಬಿಲ್ಲು ಬ್ಯಾಂಕ್ ಸ್ಟೇಟ್ಮೆಂಟು ಇದ್ರ ಮೇಲೇ ಅವ್ರಿಗೆ ಲೋನ್ ಮಾಡಿ ಪ್ರೊವೈಡ್ ಮಾಡಿ ಕೊಡ್ತೀವಿ ನಿಮಗೆ ಹೌದು ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೂ ಮಾಡ್ತೀವಿ ಸ್ಯಾಲ್ರಿಡ್ ಆಗಿದ್ರು ಮಾಡ್ತೀವಿ ಇಲ್ಲ ರೈತರಾಗಿದ್ದೀವಿ ಅಂದ್ರೂ ಮಾಡ್ತೀವಿ ಇನ್ನೊಂದು ಇದು ಇದು ಬಂದು ನಾವು ಬರೀ ಬ್ಯಾಂಗ್ಳೂರಲ್ಲಿ ಮಾತ್ರ ಮಾಡ್ತಾ ಇಲ್ಲ ಆಲ್ ಓವರ್ ಕರ್ನಾಟಕ ಮಾಡ್ತಾ ಇದ್ದೀವಿ ಸೊ ದಟ್ ಬೇರೆ ಕಡೆಯಿಂದ ಎಲ್ಲೇ ಬ್ಯಾಂಗ್ಳೂರಲ್ಲಿ ಗಾಡಿ ತೊಗೊಳ್ತೀವಿ ಈಗ ನಾವು ಬೇರೆ ಊರಲ್ಲಿದ್ದೀವಿ ಅಂದ್ರೂ ಮಾಡಿಕೊಡ್ತೀವಿ ಎಸ್ ಮ್ಯಾಮ್ ಲಾಸ್ಟ್ ಟೈಮ್ ಎಲ್ಲ ವಿಡಿಯೋ ಮಾಡಿದ್ದು ನಾವು ತುಂಬ ಚೆನ್ನಾಗಿ ರೀಚ್ ಆಯಿತು ಹೌದು ಅದು ತುಂಬ ಚೆನ್ನಾಗಿ ಕೇಳ್ತಿದ್ದಿದ್ದು ಅಂತ ಹೇಳಿದ್ರೆ ಸರ್ ನನಗೆ ಲೋನು ಒಂದು ಅಷ್ಟೇ ಬೇಕು ಅದಾದ ನಂತರ ನನಗೆ ಒಂದು ಅಮೌಂಟ್ ಬರ್ತಾ ಇದೆ ಲೋನ್ನ ಕ್ಲೋಸ್ ಮಾಡ್ಬೋದಾ ಯಾವ ಥರ ಏನು ಅಂತ ಹೇಳಿ ಕೇಳ್ತಾ ಇದ್ರು ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಹೌದು ಈಗ ನೋಡಿ ಈಗ ಲೋನ್ ಬರ್ತಿದೆ ಈಗ ಲೋನ್ ಇದೆ ಅಂದರೆ ನಮ್ಮಲ್ಲಿ ಒಂದು ಆಪ್ಷನ್ ಇದೆ ಒಂದು ಬ್ಯಾಂಕ್ಗಳ ಕೆಲವೊಂದು ಬ್ಯಾಂಕ್ಗಳಲ್ಲಿ ಏನಾಗುತ್ತೆ ನಿಮಗೆ ಬುಲೆಟ್ ಪೇಮೆಂಟ್ ಆಪ್ಷನ್ ಅಂತ ಇದೆ ಅಂದರೆ ಇವಾಗ ನೀವು ಲೋನ್ ತೊಗೊಂಡಿರ್ತೀರಾ ಒಂದು ನಾಲ್ಕು ಲಕ್ಷ ಕಾರ್ ಲೋನ್ ಅದು ಇದು ಪರ್ಚೇಸ್ಗೆ ನಿಮಗೆ ಆವಾಗವಾಗ ದುಡ್ಡು ಬಂತು ಅಂದರೆ ಆಫ್ಟರ್ ಒನ್ ಇಯರ್ ನೀವು ಒಂದು ಲಕ್ಷ ಐವತ್ತು ಸಾವಿರ ಆ ಥರ ಕಟ್ಟಿ ನೀವು ಲೋನ್ನ ಬೇಗ ಕ್ಲೋಸ್ ಮಾಡ್ಕೊಳ್ಬೋದು ಆಗ ನಿಮಗೆ ಇಂಟ್ರೆಸ್ಟ್ ಇದು ಇದಾಗುತ್ತೆ ಅಂದರೆ ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗೇ ಲೋ ನೀವು ಕಟ್ಟೋ ದುಡ್ಡು ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗಲ್ಲಿ ಕಮ್ಮಿ ಆಗ್ತಾ ಬರುತ್ತೆ ಇಲ್ಲ ನಾನು ಒಟ್ಟಿಗೆ ಕ್ಲೋಸ್ ಮಾಡ್ತೀನಿ ಅಂದರೆ ಆಫ್ಟರ್ ಸಿಕ್ಸ್ ಮಂತ್ಸ್ ಯಾವಾಗ ಬೇಕಾದ್ರೂ ನೀವು ಲೋನ ಕ್ಲೋಸ್ ಮಾಡ್ಬೋದು ಆ ಮೂಮೆಂಟಲ್ಲಿ ಏನಾಗುತ್ತೆ ಬಡ್ಡಿ ಫುಲ್ಲು ವೇವ್ ಆಫ್ ಆಗುತ್ತೆ ಮತ್ತು ಅವಾಗಿಂದು ಫೋರ್ ಕ್ಲೋಸಿಂಗ್ ಚಾರ್ಜಸ್ ಆರ್ ಬಿ ಐ ನಾಮ್ಸ್ ಪ್ರಕಾರ ಏನಿರುತ್ತೆ ಅದು ನಿಮಗೆ ನಿಮ್ಮ ಇದಕ್ಕೆ ಬರುತ್ತೆ ಓಕೆ ಈಸಿಯಾಗಿ ಕ್ಲೋಸ್ ಆಗುತ್ತೆ ನಿಮ್ಗೆ ಇಂಟ್ರೆಸ್ಟ್ ಕಟ್ಟೋದು ಬರೋದಿಲ್ಲ ನಮ್ ಇವಾಗ ಹೇಳಿಬಿಟ್ರಿ ಹೇಳ್ಬಿಟ್ರಿ ಕೂಡ ಲೋನ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರಿಗೆ ಏನ್ ಡಾಕ್ಯುಮೆಂಟ್ ಬೇಕು ಅಂತ ಕೂಡ ಹೇಳಿದ್ರೆ ರೈತರಿಗೂ ಕೂಡ ಲೋನ್ ಹೌದು ಖಂಡಿತ ಓಕೆ ಮ್ಯಾಮ್ ಇವಾಗ ನೀವು ಮುಂಚೆ ಹೇಳ್ತಾ ಇದ್ರಿ ರೀಫೈನಾನ್ಸ್ ಫೈನಾನ್ಸ್ ಮತ್ತೆ ಟಾಪ್ ಅಪ್ ಲೋನ್ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ತಿಳಿಸ್ಕೊಡಿ ಮೇಡಮ್ ಟಾಪ್ ಅಪ್ ಅಂದ್ರೆ ಫಸ್ಟ್ ಬಗ್ಗೆ ಮಾತಾಡ್ತೀನಿ ಇದರಲ್ಲಿ ಟಾಪಪ್ ಬಗ್ಗೆ ಏನಂದರೆ ಈಗ ನೋಡಿ ಒಂದು ಸಿಕ್ಸ್ಟೀನ್ ಸೆವೆಂಟೀನ್ ಮಾಡಲ್ ಗಾಡಿ ತೊಗೊಂಡಿರ್ತೀರ ನೀವು ಕ್ಲೀನಾಗಿ ಐದು ವರ್ಷ ಲೋನ್ ಕಟ್ಟಿರ್ತೀರ ಮತ್ತು ನಿಮ್ಮ ಹತ್ರ ಐ ಟಿ ರಿಟರ್ನ್ಸ್ ಇರೋದಿಲ್ಲ ನಿಮಗೆ ಮತ್ತೆ ಅದ್ರ ಮೇಲೆ ಲೋನ್ ಬೇಕಿರುತ್ತೆ ಅಂಥ ಮೂಮೆಂಟಲ್ಲಿ ನಮಗೆ ಕಾಲ್ ಮಾಡಿದ್ರೆ ನೀವು ನಮ್ಮ ಹತ್ರ ಬಂದುಬಿಟ್ಟು ಆಪ್ಷನ್ಸ್ ಇದೆ ಈಗ ನಿಮ್ಮದು ಯಾವ ಥರ ಚೆಕ್ ಮಾಡಿಕೊಂಡು ನಾವು ಒನ್ ಫಿಫ್ಟಿ ಪರ್ಸೆಂಟಿಂದ ಟೂ ಹಂಡ್ರೆಡ್ ಪರ್ಸೆಂಟ್ ಆನ್ ವ್ಯಾಲ್ಯೂಯೇಷನ್ ಈಗ ಒಂದು ಹತ್ತು ಲಕ್ಷ ಗಾಡಿ ವ್ಯಾಲ್ಯೂಯೇಷನ್ ಇತ್ತು ಅಂದರೆ ಅದ್ರ ಮೇಲೆ ಹದಿನೈದು ಲಕ್ಷ ನಾವು ಲೋನ್ ಮಾಡ್ತೀವಿ ಈಗ ನಿಮ್ಮದು ಎಕ್ಸ್ ಲೋನ್ ಪ್ರೀವಿಯಸ್ ಓನರ್ ಇದು ಲೋನಲ್ಲಿ ಬಂದು ನಿಮ್ಗೊಂದು ಫೈವ್ ಲ್ಯಾಕ್ಸ್ ಔಟ್ಸ್ಟ್ಯಾಂಡಿಂಗ್ ಇತ್ತು ಆ ಫೈವ್ ಲ್ಯಾಕ್ಸ್ ಏನಾಗುತ್ತೆ ಅದನ್ನು ನಾವು ಕ್ಲೋಸ್ ಮಾಡ್ತೀವಿ ಮತ್ತೆ ನಿಮ್ಮ ಕೈಗೆ ಟೆನ್ ಲ್ಯಾಕ್ಸ್ ನಿಮ್ಮ ಕೈಗೆ ಬರುತ್ತೆ ಅದು ಬಂದು ಇವಾಗ ನೀವು ಫ್ರೆಶ್ ಆಗಿ ಫಿಫ್ಟೀನ್ ಲ್ಯಾಕ್ಸ್ಗೆ ಲೋನ್ ಸ್ಟಾರ್ಟಪ್ ಮಾಡ್ತೀರಾ ಅಗೈನ್ ಫಾರ್ ತ್ರೀ ಇಯರ್ಸ್ ಆರ್ ಫೋರ್ ಇಯರ್ಸ್ಗೆ ನಿಮಗೆ ಟೆನ್ ಯೂರ್ ಹಾಕಿ ಕೊಡ್ತೀವಿ ವಿತ್ ಅದು ನಾರ್ಮಲ್ ರೇಟ್ ಆಫ್ ಇಂಟ್ರೆಸ್ಟೇ ಇರುತ್ತೆ ಅದನ್ನೇನು ರೀ ಟಾಪ್ ಅಪ್ ಅಂತ ಹೇಳಿ ಜಾಸ್ತಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಡೋದು ಮತ್ತು ಆ ಥರ ಎಲ್ಲ ಏನೂ ಇರೋದಿಲ್ಲ ಎಸ್ ಮ್ಯಾಮ್ ಇವಾಗ ನೀವು ಲಾಸ್ಟ್ ಎಲ್ಲ ಬ್ರ್ಯಾಂಡ್ಗೂ ನಾವು ಲೋನ್ ಮಾಡ್ತೀವಿ ಅಂತ ಹೇಳಬಹುದು ಹೌದು ಸೊ ಇವಾಗ ಯಾವ ಮಾಡಲು ಲೋನ್ ಸಿ ನಮ್ಮಲ್ಲಿ ಬಂದುಬಿಟ್ಟು ಈಗ ಇನ್ಸೈಡ್ ದ ಬ್ಯಾಂಗ್ಳೂರ್ ಅಂದರೆ ಟೆನ್ ಮಾಡಲ್ ಮಾಡ್ತೀವಿ ಬಟ್ ಟೆನ್ನಿಂದ ಟ್ವೆಲ್ವ್ ಮಾಡಲ್ವರೆಗೂ ಇಟ್ ಶುಡ್ ಬಿ ಎ ಪೆಟ್ರೋಲ್ ವರ್ಷನ್ ಗಾಡಿ ಅಬೌ ಟುವೆಲ್ ಮಾಡಲ್ ಗಾಡಿಗಳಂದರೆ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಎರಡೂ ಮಾಡ್ತೀವಿ ಔಟ್ ಆಫ್ ಬ್ಯಾಂಗ್ಳೂರ್ ಮಾಡ್ತಾ ಇದ್ದೀವಿ ಅಂದರೆ ಫಿಫ್ಟೀನ್ ಆ್ಯಂಡ್ ಅಬೌವ್ ಮಾಡ್ತೀವಿ ನಾವು ಹಾಂ ನಿಮಗೆ ಲಾಸ್ಟ್ ಟೈಮ್ ವಿಡಿಯೋನಲ್ಲಿ ಅನ್ಸುತ್ತೆ ಫೋರ್ಟೀನಿಗೆ ಮೇಲೆ ಮಾಡ್ತೀವಿ ನಾವು ಅಂತ ಹೇಳಿದ್ವಿ ಬಿಕಾಸ್ ಈಗ ಒನ್ ಇಯರ್ ವಿ ವಿ ಗಾಟ್ ಅಪ್ ಈಗ ಟ್ವೆಂಟಿ ಟು ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೋರಿಗೆ ಬಂದಿದ್ದೀವಿ ನಾವು ಸೊ ದಟ್ ಒನ್ ಇಯರ್ ಅದು ಅಲ್ಲಿ ಅಡ್ಜಸ್ಟ್ ಆಗುತ್ತೆ ಫೋರ್ ಟು ಫೋರ್ಟೀನ್ ಇಯರ್ ಅಂದರೆ ಅಬವ್ ಟು ತೌಸಂಡ್ ಫಿಫ್ಟೀನ್ ಮಾಡೆಲ್ ನಾವು ಮಾಡ್ತೀವಿ ಓಕೆ ಒಟ್ನಲ್ಲ ಒಂದು 10 ಇಯರ್ಸ್ ಮತ್ತೆ ಇನ್ನೊಂದು 15 ಇಯರ್ಸ್ ಟೆನ್ಯೂರ್ ತರ ಟೆನ್ಯೂರ್ ತರ ಮಾಡ್ತೀವಿ ಓಕೆ ಮ್ಯಾಮ್ ಏನು ಮ್ಯಾಕ್ಸಿಮಮ್ ಟೆನ್ಯೂರ್ ಎಷ್ಟು ಅಂತ ಕೊಡಬಹುದು ನೀವು ಲೋನ್ ಅಲ್ಲಿ ಸಿ 5 ಇಯರ್ಸ್ ತನಕ ಕೊಡ್ತೀನಿ ನಾನು ಓಕೆ ಅಂದ್ರೆ एग्जांपल ಇವಾಗ ತುಂಬಾ ಕಡಿಮೆ ಇಎಂಐ ಬೇಕು ಅನ್ನೋರು ಕೂಡ ಆರಾಮಾಗಿ 5 ಇಯರ್ಸ್ ಅಲ್ಲಿ ಹಾಕಿಸ್ಕೊಂಡು ಅವರು ಇಎಂಐ ಕಡಿಮೆ ಮಾಡ್ಕೋಬಹುದು ಬೇಕಾದ್ರೆ ಅಲ್ಲ ಈಗ ಅದು ಹೇಗಾಗುತ್ತೆ ಅಂದರೆ ಅವರು ತಗೊಳ್ಳೋ ಲೋನ್ ಅಮೌಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಅವರು ಮಾಡೆಲ್ ಗಾಡಿಗೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಏನು ಚಾರ್ಜ್ ಗಾಡಿ ರೇಟ್ ಇರುತ್ತೆ ಆ ರೇಟ್ ಇರುತ್ತೆ ಅವ್ರ ಪ್ರೊಫೈಲ್ ಪ್ರಕಾರ ಅವ್ರಿಗೆ ಎಲಿಜಿಬಿಲಿಟಿ ಹೇಳ್ತೀವಿ ಅಕಾರ್ಡಿಂಗ್ ಟು ದಟ್ ಅವ್ರಿಗೆ ಇ ಎಮ್ ಐ ಬರುತ್ತೆ ಸೊ ದಟ್ ಫೈವ್ ಇಯರ್ಸ್ ಅವ್ರಿಗೂ ವಿ ಕ್ಯಾನ್ ಡೂ ದಟ್ ನಮ್ಮ ನಮ್ಮದು ಆಟೋಮೊಬೈಲ್ ಟರ್ಮ್ಸಲ್ಲಿ ರನ್ಔಟ್ ಮಾಡಲ್ಸ್ ಅಂತ ಕರಿತೀವಿ ಎಕ್ಸಾಂಪಲ್ ಇವಾಗ ಸ್ಟಾಪ್ ಆಗಿರುವಂತಹ ಮಾಡೆಲ್ಸ್ ಬ್ರ್ಯಾಂಡೇ ಸ್ಟಾಪ್ ಆಗಿದೆ ಎಷ್ಟೊಂದು ಬ್ರ್ಯಾಂಡ್ಗಳು ಇಂಡಿಯಾ ಬಿಟ್ಟು ಹೋಗಿದ್ದಾವೆ ಅದ್ರ ಜೊತೆಗೆ ಬ್ರ್ಯಾಂಡ್ ಇಂಡಿಯಾದಲ್ಲಿ ಇದ್ರೂ ಕೂಡ ಎಷ್ಟೊಂದು ಗಾಡಿಗಳಿಲ್ಲ ಆಸ್ ಆಫ್ ನೋ ರನ್ಔಟ್ ಆಗಿದ್ದಾವೆ ಎಸ್ ಎಕ್ಸ್ ಫೋರ್ ಆಗಿರ್ಬೋದು ಮಹೇಂದ್ರ ಕ್ವಾಂಟೋ ಆಗಿರ್ಬೋದು ಸ್ಕಾರ್ಪಿಯೋ ಆಗಿರ್ಬೋದು ಅಥವಾ ಡಾಟಾ ಎಕ್ಸಾ ಆಗಿರ್ಬೋದು ಈ ಥರ ಸಾಕಷ್ಟು ವೆಹಿಕಲ್ಗಳಿದೆ ಇದಕ್ಕೆಲ್ಲ ಲೋನ್ ಮಾಡಿಕೊಡ್ತೀರಾ ಹಾಗೆ ಅಂತ ಮಾಡಿಕೊಡ್ತೀವಿ ನಮ್ಮಲ್ಲಿ ಏನಂದರೆ ಈಗ ನೀವು ಇವಾಗ ಯಾವುದಾದ್ರು ಹೇಳಿದ್ರಿ ಇದ್ರ ಜೊತೆ ಫೋರ್ಡ್ ಫಿಗೋ ಫೋರ್ಡ್ ಗಾಡಿಗಳು ಆ್ಯಡ್ ಆಗುತ್ತೆ ಈಗ ನೋಡಿ ಫೋರ್ಡ್ ಫಿಯೆಸ್ಟಾ ಬರುತ್ತೆ ಫೋರ್ಡ್ ಫಿಗೋ ಬರುತ್ತೆ ಮತ್ತೆ ಎಕೋ ಸ್ಪೋರ್ಟ್ಸ್ ಬರುತ್ತೆ ಈ ಗಾಡಿಗಳಿಗೆಲ್ಲೂ ನಾವು ಲೋನ್ ಮಾಡಿ ಕೊಡ್ತೀವಿ ಈಗ ಮಹೇಂದ್ರ ಕ್ವಾಂಟೋ ಇದೆಲ್ಲ ಬಂದು ಟೂ ತೌಸಂಡ್ ಟುವೆಲ್ ಮಾಡೆಲ್ ವೆಹಿಕಲ್ಸ್ಗೂ ನಾವು ಲೋನ್ ಮಾಡ್ತೀವಿ ಎಸ್ ಎಕ್ಸ್ ಫೋರ್ ಇದಕ್ಕೆಲ್ಲ ಟ್ವೆಲ್ ಸ್ಟಾರ್ಟಪ್ ಆಗತ್ತೆ ಸೊ ದಟ್ ನಾರ್ಮಲ್ ಫಂಡಿಂಗ್ ಆಗುತ್ತೆ ಆ ಗಾಡಿಗಳಿಗೆ ಈಗ ಫಿಯೆಟ್ ಅಲ್ಲಿ ಫಿಯೆಟ್ ಪುಂಟೋ ಬರುತ್ತೆ ಆ ಗಾಡಿಗಳಿಗೆಲ್ಲೂ ಮಾಡ್ತೀವಿ ಒಟ್ನಲ್ಲಿ ಇಂಥ ಬ್ರ್ಯಾಂಡು ಇಂಥ ಮಾಡಲ್ಗೆ ಮಾಡಲ್ಲ ಅಂತಿಲ್ಲ ಮಳೆ ಮಾಡ್ತೀರಾ ಬಟ್ ಲಿಮಿಟೆಡ್ ಬಂದುಬಿಟ್ಟು ಟ್ವೆಲ್ ತೌಸಂಡ್ ಟೂ ತೌಸಂಡ್ ಟ್ವೆಲ್ ಮಾಡಲ್ ಮೇಲೆ ಟ್ವೆಲ್ ಮಾಡಲ್ ಮೇಲೆ ಟೆ ಟೆನ್ ಮಾಡಲ್ ಟೆನ್ ಆ್ಯಂಡ್ ಲೆವೆನ್ ಮಾಡ್ತೀವಿ ಬಟ್ ಟೆನ್ ಯೂರ್ ತುಂಬ ಕಮ್ಮಿ ಆಗುತ್ತೆ ಈಗ ನಾವು ಟೆನ್ ಯೂರ್ ಬಗ್ಗೆ ಮಾತಾಡ್ಬೇಕಾದ್ರೆ ವಿ ಐ ಸ್ಪೋಕ್ ಅಬುಟ್ ದ ಫೈವ್ ಇಯರ್ಸ್ ಬಟ್ ಟೆನ್ ಆ್ಯಂಡ್ ಲೆವೆನ್ ಮಾಡಲ್ಗೆಲ್ಲ ಬಂದುಬಿಟ್ಟು ಮ್ಯಾಕ್ಸಿಮಮ್ ಅಂದರೆ ವಿತಿನ್ ಟ್ವೆಂಟಿ ಫೋರ್ ಮಂತ್ಸ್ ಬರುತ್ತೆ ಅಂದರೆ ಮಂತ್ ಬದೊಳಗಡೆ ಬರುತ್ತೆ ಸೊ ದ ಕಸ್ಟಮರ್ ಶುಡ್ ಅಂದರೆ ಅವರು ಇ ಎಮ್ ಐ ಪೇ ಮಾಡಲಿಕ್ಕೆ ದೇ ಶುಡ್ ಬಿ ರೆಡಿ ಫಾರ್ ದಟ್ ಇ ಎಮ್ ಐ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಹೌದು ಸೊ ಇದಕ್ಕೆ ಯಾವ ಥರ ಅಪ್ರೋಚ್ ಮಾಡೋದು ನಿಮಗೆ ಸೇಮ್ ಇದೇ ಥರನೇ ನನಗೆ ಡಾಕ್ಯುಮೆಂಟ್ಸ್ ಎಲ್ಲ ಆನ್ಲೈನಲ್ಲಿ ಕಳಿಸ್ಬೋದು ಈಗ ಸಿ ಇಫ್ ಈಸ್ ಕಸ್ಟಮರ್ ಐ ಟಿ ರಿಟರ್ನ್ಸ್ ಇದೆ ಅಂದರೆ ಅವ್ರಿಗೆ ಆನ್ ರೋಡ್ ಏಯ್ಟಿ ಫೈವ್ ಪರ್ಸೆಂಟ್ವರೆಗೂ ಫಂಡ್ ಮಾಡ್ತೀವಿ ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ವರೆಗೂ ಫಂಡ್ ಮಾಡ್ತೀವಿ ಇನ್ ಕೇಸ್ ಐ ಟಿ ರಿಟರ್ನ್ಸ್ ಏನೂ ಇಲ್ಲ ಜಸ್ಟ್ ಅದೇ ಒಂದು ಇದ್ರ ಮೇಲೆ ಮಾಡಬೇಕು ಸ್ವಂತ ಮನೆ ಬ್ಯಾಂಕ್ ಸ್ಟೇಟ್ಮೆಂಟ್ ಮೇಲೆ ಮಾಡಬೇಕು ಇಲ್ಲೇ ಜಿ ಎಸ್ ಟಿ ಮೇಲೆ ಮಾಡಬೇಕು ಅಂದ್ರೂ ಆನ್ ರೋಡ್ ಸೆವೆಂಟಿ ಪರ್ಸೆಂಟ್ ಮಾಡಿಕೊಡ್ತೀವಿ ಆ್ಯಂಡ್ ವೀಕ್ಷಕರೇ ನೀವು ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆ ಕೇಳ್ತಾ ಇರ್ತೀರ ನ್ಯೂ ಕಾರ್ ಬಂದ್ಬಿಟ್ಟು ಯೂಸ್ಡ್ ಕಾರ್ಗಿಂತ ಕಮ್ಮಿ ಇರುತ್ತೆ ಆಬ್ವಿಯಸ್ಲಿ ಆ ಯೂಸ್ಡ್ ಕಾರ್ದು ಬಂದ್ಬಿಟ್ಟು ನಿಮಗೆ ಬೇಸ್ಡ್ ಆನ್ ಪ್ರೊಫೈಲು ವೇರಿ ಆಗುತ್ತೆ ಸೊ ನಿಮ್ಮ ಪ್ರೊಫೈಲ್ಗೆ ಏನು ರೇಟ್ ಆಫ್ ಇಂಟ್ರೆಸ್ಟ್ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಇವಾಗಲೇ ಬೇಕಾದ್ರೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಕೇಳಿಕೊಂಡು ತಿಳ್ಕೋಬೋದು ಅದಾದ ನಂತರ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡ್ಕೋಬೋದು ಆ್ಯಂಡ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರೀವಿಯಸ್ಲಿ ಕೂಡ ಹೇಳಿದ್ವಿ ಟೆನ್ ಟು ಫಿಫ್ಟೀನ್ ಬ್ಯಾಂಕ್ಸ್ ಜೊತೆಗೆ ಇವರು ಅದು ಕೂಡ ಒಳ್ಳೊಳ್ಳೆ ಬ್ಯಾಂಕ್ಸ್ ಎಮ್ ಎಲ್ ಸಿ ಬ್ಯಾಂಕ್ ಜೊತೆಗೆ ಇವರು ಟೈಅಪ್ ಆಗಿರೋದ್ರಿಂದ ನಿಮಗೆ ಎಲ್ಲಿ ನಿಮ್ಮ ಪ್ರೊಫೈಲ್ಗೆ ಎಲ್ಲಿ ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ ಅಲ್ಲಿಂದ ನಿಮಗೆ ಲೋನ್ ಮಾಡಿಕೊಡ್ತಾರೆ ಸೊ ಹಾಗಾಗಿ ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಸೊ ಅಂಡ್ ಖಂಡಿತವಾಗ್ಲೂ ಸೊ ರೇಟ್ ಆಫ್ ಇಂಟ್ರೆಸ್ಟ್ ಜೊತೆಗೆ ಇವರು ಬಂದ್ಬಿಟ್ಟು ಫಿಫ್ಟೀನ್ ಪ್ಲಸ್ ಇಯರ್ಸಿಂದ ಈ ಬಿಸ್ನೆಸ್ಸಲ್ಲಿ ಇರೋದರಿಂದ ನಿಜವಾಗ್ಲೂ ಒಳ್ಳೆಯ ಸರ್ವಿಸಸ್ ಕೊಡ್ತಾ ಇದ್ದಾರೆ ಕ್ವಿಕ್ಕಾಗಿ ಕೊಡ್ತಾ ಇದ್ದಾರೆ ಸರ್ವಿಸಸ್ಸು ಆ್ಯಂಡ್ ಫಾಲೋಅಪ್ ಕೂಡ ಅಷ್ಟೆ ಚೆನ್ನಾಗಿರುತ್ತೆ ಸೊ ಒಳ್ಳೆ ಸರ್ವಿಸಸ್ ಕೊಡ್ತಾರೆ ಟ್ರಸ್ಟ್ ಮಾಡಿ ಬರ್ಬೋದು ಅಂತ ಹೇಳ್ತಾ ಆ್ಯಂಡ್ ಜೊತೆಗೆ ಮಂಜುಳೆ ನಮಗೆ ಒಂದು ಫೈನಲ್ ಆಗಿ ನಮ್ಮ ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ ಕೊನೆಯದಾಗಿ ಅನ್ನೋದಕ್ಕಿಂತ ಈ ವಿಡಿಯೋ ಎಂಡಾಗಿ ಅನ್ನೋದು ಅನ್ನೋದ್ರಿಂದ ಇದರಲ್ಲಿ ನಾನು ನೀವು ನಂಬಿ ಲೈಕ್ ನಿಮ್ಮ ಸಿಚುವೇಶನ್ಗೆ ನಿಮ್ಗೆ ಏನು ಬೇಕು ಅಂತ ನೀವು ನಮ್ಗೆ ಇದು ಮಾಡಿದ್ರೆ ಯೂಸ್ ಕಾರ್ ಫೈನಾನ್ಸಲ್ಲಿ ನಮ್ಮಿಂದ ಎಷ್ಟು ಒಳ್ಳೆ ಸರ್ವಿಸ್ ಕೊಡಲಿಕ್ಕಾಗತ್ತೆ ವಿ ವಿಲ್ ಅದನ್ನು ನಾವು ಪ್ರೊವೈಡ್ ಮಾಡಿ ಕೊಡ್ತೀನಿ ಸೊ ದಟ್ ಯು ಕ್ಯಾನ್ ಟ್ರಸ್ಟ್ ಮಾಡಿ ಯು ಕ್ಯಾನ್ ಕಮ್ ಟು ಅವರ್ ಕಂಪನಿ ಫಾರ್ ದ ಫೈನಾನ್ಷಿಯಲ್ ನೀಡ್ಸ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ವೀಕ್ಷಕರೇ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಆ್ಯಂಗ್ ನೋಡ್ಬೋದು ಎಷ್ಟೆಲ್ಲ ಒಂದು ಅವಾರ್ಡ್ಗಳು ಮತ್ತು ಸೆರಮನಿಗಳು ಅಂದರೆ ಅವಾರ್ಡ್ಗಳು ಮತ್ತು ಪ್ರೈಸಸ್ಗಳು ಇವರಿಗೆ ಬಂದಿದೆ ಅಂತ ಹೇಳ್ಬೋದು ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂಟಿರ್ನಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್